ನಮಸ್ಕಾರ, ಶುಭ ಮುಂಜಾನೆ. ಉಪಯುಕ್ತ ಮಾಹಿತಿಗಳೊಂದಿಗೆ ವಿವಿಧ ಕ್ಷೇತ್ರಗಳ ವಿವಿಧ ಚಟುವಟಿಕೆಗಳ ಅನುಭವದ ಸಾರವನ್ನು ಅತಿಥಿಗಳ ಅನುಭವದ ಮೂಲಕ ತಲುಪಿಸುತ್ತಿರುವ ಚಂದನದ ಸುಂದರ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ಒಬ್ಬೊಬ್ಬರಿಗೆ ಒಂದೊಂದು ಕ್ಷೇತ್ರ ಪ್ರಿಯ. ಆ ಪ್ರಿಯವಾದ ಕ್ಷೇತ್ರದಲ್ಲೇ ನಿರಂತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಆ ವ್ಯಕ್ತಿ ಬೆಳೆಯುವುದರ ಜೊತೆಗೆ ಆ ಕ್ಷೇತ್ರದ ಪ್ರಗತಿಗೂ ಅನುವಾಗುತ್ತದೆ. ನಿರಂತರ ತುಡಿತ ಮಿಡಿತ ಪ್ರಯತ್ನಗಳಿಂದ ಇದು ಸಾಧ್ಯವಾಗುತ್ತದೆ. ಈ ಸಾಲುಗಳಿಗೆ ಅನುರೂಪವಾಗಿರುವ ಉಪನ್ಯಾಸಕ, ಸಂಶೋಧಕ, ಬರಹಗಾರ, ರಂಗತಜ್ಞ ಜೆ ಶ್ರೀನಿವಾಸಮೂರ್ತಿ ಅವರು ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿ. 1956 ಜನನ, ಸಂಸ್ಕೃತದಲ್ಲಿ MA. 1996 ಕನ್ನಡ ಕಾವ್ಯ ಭಾಷೆ ಮತ್ತು ಸಂಸ್ಕೃತ ಕುರಿತ ಪ್ರಬಂಧಕ್ಕೆ PhD. ವಿವಿಧ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿದ್ದ ಇವರು ಪ್ರಸ್ತುತದಲ್ಲಿ ಬೆಂಗಳೂರಿನ MES ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕರು. ಜೆ ಶ್ರೀನಿವಾಸಮೂರ್ತಿ ಅವರ ರಂಗಭೂಮಿಯ ಬಗೆಗಿನ ವಿಶೇಷ ಒಲವಿನಿಂದಾಗಿ ನಟರಾಗಿ, ನಿರ್ದೇಶಕರಾಗಿ, ಅನುವಾದಕರಾಗಿ, ಸಂಘಟಕರಾಗಿ ಹೀಗೆ ವೇದಿಕೆಯ ಮುಂದೆ ಹಾಗೂ ಹಿಂದೆಯೂ ದುಡಿದಿದ್ದಾರೆ. ಇವರ ಈ ಪರಿಶ್ರಮಕ್ಕಾಗಿ ಶಂಭಾಜೋಶಿ ಪ್ರಶಸ್ತಿ, ಸಂಸಾ ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ಬನ್ನಿ, ಜೆ ಶ್ರೀನಿವಾಸಮೂರ್ತಿ ಅವರ ಅನುಭವದ ಮಾತುಗಳನ್ನು ಆಲಿಸೋಣ. ಜೆ ಶ್ರೀನಿವಾಸಮೂರ್ತಿ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಾವು ಇತ್ತೀಚೆಗೆ ತಾನೇ ಸುದೀರ್ಘ ಪ್ರವಾಸವನ್ನು ಸವಿದು ಆಗಮಿಸಿದ್ದೀರಿ. ಅದರಿಂದ ಸಾಮಾನ್ಯವಾಗಿ ಬೇಸಿಗೆ ರಜೆ ಬಂತು ಅಂದರೆ ಎಲ್ಲರೂ ಪ್ರವಾಸ ಹೋಗ್ತಾರೆ. ಈ ನಿಮ್ಮ ಪ್ರವಾಸದ ವಿಶೇಷತೆ ಏನಿತ್ತು ಅಂತ ತಿಳ್ಕೊಳ್ಬೇಕು ಅಂತ ಆಸೆ. ಮೊದಲಿಂದಲೂ ಪ್ರವಾಸದ ಆಸಕ್ತಿ ಬಹಳ ಇದೆ. ಅಂದ್ರೆ ಕೆಲ್ಸಕ್ಕೆ ಸೇರಿದ್ದಾದ್ಮೇಲಿಂದ ಪ್ರತಿ ವರ್ಷ ಅಧ್ಯಾಪಕರಿಗೆ ಅದೊಂದು ಅವಕಾಶ ಇರುತ್ತೆ. ಒಂದ್ ತಿಂಗಳು, ಎರಡು ತಿಂಗಳು ರಜಾ ಸಿಕ್ಕುತ್ತೆ. ಆ ರಜದಲ್ಲಿ ದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗ್ಬರುವಂತದ್ದು ಕಳೆದ 24 ವರ್ಷಗಳಿಂದ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೆ. ಮೊದಲಿಗೆ ಸ್ವಲ್ಪ ಅದ್ರ ಜೊತೆಗೆ ಸಾಹಸವನ್ನು ಸೇರಿಸಿಕೊಂಡು ಹಿಮಾಲಯದ ಬೇರೆ ಬೇರೆ ಭಾಗಗಳಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೆ. ಈಗ ಮನೆಯಲ್ಲಿ ಎಲ್ಲರನ್ನು ಕರೆದುಕೊಂಡು, ಇವಾಗ ನನ್ನ ಮಕ್ಕಳನ್ನ ಮಡದಿಯನ್ನ ಕರ್ಕೊಂಡು ಕಳೆದ 7-8 ವರ್ಷಗಳಿಂದ ಬೇರೆ ಬೇರೆ ಜಾಗಗಳಿಗೆ ಹೋಗ್ಬರೋರಿದೆ. ಮತ್ತೆ ದೇಶ ನೋಡು ಕೋಶ ಓದು ಅಂತ ಹೇಳ್ತಾರೆ. ಕೋಶ ಅಲ್ಲ, ಪುಸ್ತಕ ಓದಿದ್ದ ಅರ್ಥ ಆಗ್ಬೇಕಾದ್ರೂ ಕೂಡ ದೇಶ ನೋಡೋದು ಬಹಳ ಮುಖ್ಯ. ಮತ್ತೆ ಒಬ್ಬ ಅಧ್ಯಾಪಕನಾದವನಿಗೆ ಈ ದೇಶದ ಬಗ್ಗೆ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ದೇಶ ನೋಡ್ಕೊಂಡು ಬಂದಿರ್ಬೇಕು. ಅದ್ರಿಂದ ಪ್ರತಿ ವರ್ಷ ಹೋಗೋದು ಒಂದು ಹವ್ಯಾಸ. ಈ ವರ್ಷ ಪೂರ್ವ ಭಾರತದ ಪ್ರವಾಸವನ್ನ ಮಾಡ್ಕೊಂಡು ಬಂದಿದ್ದೆ. ಪೂರ್ವ ಭಾರತದ ಯಾವ್ಯಾವ ಸ್ಥಳಗಳಿಗೆ ಭೇಟಿ? ವಿಶಾಖಪಟ್ಟಣಂನಿಂದ ಆರಂಭಿಸಿ ಪುರಿ, ಭುವನೇಶ್ವರ್, ಕಲ್ಕತ್ತಾ, ಡಾರ್ಜಿಲಿಂಗ್, ಅಲ್ಲಿಂದ ಗ್ಯಾಂಗ್ಟಾಕ್ ಹೋಗಿ ಅಲ್ಲಿ ಚೈನಾ ಬಾರ್ಡರ್ ವರೆಗೂ ಹೋಗಿ ಬಂದ್ವಿ. ಚಳಿ ಮತ್ತೆ ಬಿಸಿಲು ಅಲ್ಲಿ ನಾಥುಲ್ಲಾ ಪಾಸ್ ನಲ್ಲಿ 0 degrees. ನಾವು ವಾಪಸ್ ಸಿಕಂದ್ರಾಬಾದ್ ಬಂದಾಗ 45 degrees. ಅದರಿಂದ ಈ ದೇಶದಲ್ಲಿ ಒಂದು 2 ವ್ಯತ್ಯಾಸದಲ್ಲಿ ಎಷ್ಟೆಲ್ಲ ವ್ಯತ್ಯಾಸಗಳನ್ನ ನೋಡಬಹುದು ಅನ್ನೋದು ಕೂಡ ಗೊತ್ತಾಗ್ಬಿಡ್ತದೆ. ಶ್ರೀನಿವಾಸಮೂರ್ತಿ ಅವರೇ, ತಾವು ಸಂಸ್ಕೃತದ ಉಪನ್ಯಾಸಕರು. ಹೌದು. ಸಂಸ್ಕೃತ ನಿಮ್ಮ ಜೀವನದಲ್ಲಿ ಯಾವ ರೀತಿ ದಾಪುಗಾಲನ್ನ ಇರಿಸಿತು? ಸಂಸ್ಕೃತ ದಾಪುಗಾಲಿಡಿಸ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನನ್ನನ್ನು ಅದು ನನ್ನ ಎಲ್ಲ ಆಸಕ್ತಿಗಳನ್ನು ಕೂಡ ಒಟ್ಟಿಗೆ ಸೇರಿಸುವಂತಹ ಶಕ್ತಿಯನ್ನು ಅದು ಪಡ್ಕೊಂಡಿದೆ. ಸುಮಾರು 32 ವರ್ಷಗಳ ಹಿಂದೆ 71 ಸಂಸ್ಕೃತ ಆನರ್ಸ್ ಅನ್ನ ನಾನು ಸೇರಿದಾಗ ಅದಕ್ಕೆ ಒಂದು ಮುಖ್ಯವಾದ ಪ್ರೇರೇಪಣೆ ಇದ್ದದ್ದು ಪ್ರೊಫೆಸರ್ MPL ಶಾಸ್ತ್ರಿಗಳು. ಸಂಸ್ಕೃತ ಆನರ್ಸ್ ಅನ್ನ MES ಕಾಲೇಜ್ನಲ್ಲಿ ಆರಂಭ ಮಾಡಿದಾಗ. ನೀವು ಓದಿದ್ದು ಅದೇ ಕಾಲೇಜ್? ಹೌದು, ನಾನು MES ಕಾಲೇಜ್ನಲ್ಲಿ ಓದಿದ್ದು. 3 ಆನರ್ಸ್ ಕೋರ್ಸ್ ಅನ್ನ ಅಲ್ಲೇ ಮಾಡಿದ್ದು. ಅಲ್ಲಿ 2nd ರ್ಯಾಂಕ್ ಬಂದ್ರಿ ಅಂತ ಸರ್ ಹೇಳಿದ್ರು. ಹೌದು, ಅದು ಆಗ ಅಲ್ಲಿ ಒಂದು ಕಡೆಗೆ ಸಂಸ್ಕೃತ, ಅದ್ರ ಜೊತೆಗೆ ಮೈನರ್ ಆಗಿ ಪಾಲಿ, ಪ್ರಾಕೃತ ಇಂತಹ ವಿಷಯಗಳನ್ನೆಲ್ಲ ಕೂಡ ಅಲ್ಲಿ ಆರಂಭ ಮಾಡಿದ್ರು. ಅದು ಅಲ್ಲಿವರೆಗೆ ಹೆಚ್ಚು ತಿಳಿದೇ ಇದ್ದಂತಹ ಕ್ಷೇತ್ರ ಒಂದಕ್ಕೆ ಕಾಲಿಟ್ಟಾಗಿ ಆಗಿತ್ತು. ಆದ್ರೆ ಮನೆಯಲ್ಲೂ ಸ್ವಲ್ಪ ಅದರ ಹಿನ್ನೆಲೆ ಇತ್ತು. ಹಾಗಾಗಿ ಸಂಸ್ಕೃತದ ಓದು ಅನ್ನೋದು ಅದು ಕೇವಲ ಹಳೆ ಕಾಲದ ಓದೇನೋ ಆಗಿರ್ಬೇಕು, ಜಡ್ಡುಗಟ್ಟಿದಂತಹ ಅಧ್ಯಯನ ಅಂತ ಅನ್ನೋದು ಸಾಮಾನ್ಯವಾಗಿ ಬೇರೆ ಕಡೆ ಆ ಕಾಲಕ್ಕೂ ಕೇಳಿಸ್ತಾ ಇದ್ದ ಮಾತು. ಅದಕ್ಕಿಂತ ಬಹಳ ಭಿನ್ನವಾದಂತಹ ಅಧ್ಯಯನ ಸಾಧ್ಯ ಅನ್ನೋದನ್ನ ಇದು ತೋರಿಸ್ಕೊಡ್ತು. ಅದು ಹಳೆಯದು ಮತ್ತು ಹೊಸದು ಎರಡನ್ನು ಒಟ್ಟಿಗೆ ಸೇರಿಸ್ಕೊಳ್ಳೋದಕ್ಕೆ ತುಂಬಾನೇ ಅನುಕೂಲ ಮಾಡಿಕೊಟ್ಟಿದೆ. ತಾವು ಉಪನ್ಯಾಸಕ ವೃತ್ತಿಯನ್ನ ಬೇರೆ ಬೇರೆ ಕಾಲೇಜುಗಳಲ್ಲಿ ಮಾಡಿದಿರಿ ಅಂದ್ರೆ ಆರಂಭದಲ್ಲಿ 76 MA ಮಾಡಿದ್ಮೇಲೆ
ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಮೊದಲು ನನ್ನ ಕೆಲಸವನ್ನು ಆರಂಭ ಮಾಡಿದೆ. ಶೇಷಾದ್ರಿಪುರಂ ಕಾಲೇಜು ಮತ್ತು ಕ್ರೈಸ್ಟ್ ಕಾಲೇಜ್ಗಳಲ್ಲಿ ಹೊಸದಾಗಿ ಡಿಪಾರ್ಟ್ಮೆಂಟ್ ಶುರು ಮಾಡ್ತಾ ಇದ್ದಿದ್ದು, ಆದ್ರೆ ಅಲ್ಲಿ ಮುಂದುವರಿಯಕ್ಕಾಗಲಿಲ್ಲ. ಹಾಗೇನೆ ವಿಜಯ ಕಾಲೇಜ್ನಲ್ಲಿ ಕೆಲಸ ಮಾಡಿದೆ. ಮೊದಲನೇ ಕೆಲಸ ನನಗೆ ಹೆಚ್ಎನ್ ಅವರು ಗೌರಿಬಿದನೂರಿನಲ್ಲಿ ಕೊಟ್ಟರು, ಅಂದ್ರೆ ಫುಲ್ ಟೈಮ್ ಕೆಲಸ. ಆಮೇಲೆ ಅಲ್ಲಿಂದ ಬಿಟ್ಟು ಒಂದು ಹೈಸ್ಕೂಲ್ನಲ್ಲಿ ಒಂದು ವರ್ಷ ಕೆಲಸ ಮಾಡಿದೆ, ಬೆಂಗಳೂರು ಹೈಸ್ಕೂಲ್ನಲ್ಲಿ. ಹಾಗೆಲ್ಲ ಆಗಿ ಕೊನೆಗೆ 80th MES ಕಾಲೇಜಿಗೆ ಬಂದು ಸೇರಿಕೊಂಡೆ. ಸಂಸ್ಕೃತ ಭಾಷೆಯ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ತಮ್ಮ ಅಭಿಪ್ರಾಯ ಹೇಗೆ? ಅಲ್ಲ, ಸಂಸ್ಕೃತ ಭಾಷೆ ಅಂತಂದ್ರೆ ಈಗ ಒಂದು ಯಾವುದೇ ಭಾಷೆ ಅದು ಒಂದು ಮಟ್ಟಕ್ಕೆ ಬಂದಾಗ ಅದು ಸಂಸ್ಕೃತವಾಗ್ಬಿಟ್ಟಿರುತ್ತೆ. ಅಂದ್ರೆ ಶಿಷ್ಟ ಭಾಷೆ, ಒಂದು ಸ್ಟ್ಯಾಂಡರ್ಡೈಸ್ಡ್ ಲ್ಯಾಂಗ್ವೇಜ್ ಅಂತ ಏನ್ ಕರಿತೀವಿ, ಅದು ಯಾವುದೇ ಭಾಷೆಯಲ್ಲಿನ ಸಾಹಿತ್ಯ ಅಂತಂದ್ರೆ ಕೇವಲ ಕ್ರಿಯೇಟಿವ್ ರೈಟಿಂಗ್ ಅಂತ ಹೇಳ್ತಾ ಇಲ್ಲ, ಅಲ್ಲಿನ ಶಾಸ್ತ್ರ ಸಾಹಿತ್ಯ ಇವೆಲ್ಲವೂ ಬೆಳಿಬೇಕಾದ್ರೆ ಒಂದ್ ಭಾಷೆಗೆ ಒಂದ್ ಹದ ಬರಬೇಕು, ಅದು ಸಂಸ್ಕೃತವಾಗ್ತಾ ಹೋಗುತ್ತೆ. ಹಾಗೆ ಪ್ರಾಚೀನ ಭಾರತದಲ್ಲಿ ಉತ್ತರ ಭಾರತದ ಅನೇಕ ಭಾಷೆಗಳು, ಅನೇಕ ಆಡು ನುಡಿಗಳೆಲ್ಲವೂ ಕೂಡ ಸೇರಿ ಒಂದು ಸ್ಟ್ಯಾಂಡರ್ಡೈಸ್ಡ್ ರೂಪ ಪಡೆದುಕೊಂಡದ್ದು ಸಂಸ್ಕೃತ. ಮತ್ತೆ ಸುಮಾರು 2000 ವರ್ಷಗಳ ಕಾಲ ಅದು ಅತ್ಯಂತ ನಿಕೃಷ್ಟವಾದ ಜನಗಳಿಂದ ಹಿಡಿದು ಅತ್ಯಂತ ಸುಸಂಸ್ಕೃತವಾದ ಜನಗಳವರೆಗಿನ ಅನೇಕ ಸ್ತರದ ಸಂಸ್ಕೃತಿಗಳನ್ನ ತನ್ನಲ್ಲಿ ಒಳಗು ಮಾಡಿಕೊಳ್ತು. ಅಂದ್ರೆ ಸಂಸ್ಕೃತ ಸಂಸ್ಕೃತಿ ಹೌದು ಒಳಗೊಂಡಿದೆ ಅನ್ನೋದು. ಪಾಣಿನಿ ಸಂಸ್ಕೃತ ಅಂತನ್ನುವ ಪದವನ್ನೇ ಬಳಸೋದು ಭಾಷಾ ಅನ್ನೋದಕ್ಕೆ ಪ್ರತಿಯಾಗಿ. ಭಾಷಾ ಅಂತಂದ್ರೆ ಆಡು ನುಡಿ, ಅವುಗಳನ್ನ ಸ್ಟ್ಯಾಂಡರ್ಡೈಸ್ ಮಾಡಿದಾಗ ಅದಕ್ಕೊಂದು ಒಂದು ಹದ ಬಂದಾಗ ಅದು ಸಂಸ್ಕೃತ ಆಗುತ್ತೆ. ಸಮ್ಯಕ್ ಕೃತ, ತುಂಬಾ ಸುಂದರವಾಗಿ ರೂಪಿತವಾದದ್ದು ಸಂಸ್ಕೃತ. ಅದರಿಂದ ಯಾವ ಒಂದು ಜನಾಂಗವೇ ಇರಲಿ ಅದು ಬೆಳೀತಾ ಹೋದ ಹಾಗೆ ತನ್ನ ಭಾಷೆಯನ್ನ ತನ್ನ ಜೀವನವನ್ನ ಸಂಸ್ಕೃತಗೊಳಿಸಿಕೊಳ್ತಾ ಹೋಗೋದು ಅನಿವಾರ್ಯ ಆಗಿರುತ್ತೆ. ಆದ್ರೆ ಒಂದು ದುರದೃಷ್ಟದ ಸಂಗತಿ ಅಂತಂದ್ರೆ ಅದನ್ನ ಒಂದು ಒಂದು ಜನ ಮತ್ತು ಒಂದು ಜನಾಂಗ ಇದರ ಸ್ವತ್ತು ಅಂತ ತಿಳ್ಕೊಳ್ಳೋದು ಒಂದ್ ಕಡೆ ತಪ್ಪಾದ್ರೆ, ಇನ್ನೊಬ್ರು ತಾವು ಅದರಿಂದ ವಂಚಿತರಾಗಿದ್ದೀವಿ ಅಂತ ತಿಳ್ಕೊಳ್ಳೋದು ಇನ್ನೊಂದು ತಪ್ಪಾಗಿರುತ್ತೆ. ಹಾಗ ನೋಡಿದ್ರೆ ಬುದ್ಧನ ಕಾಲಕ್ಕೇನೆ ಇಂಥ ಒಂದು ಮಾತು ಬಂದಿತ್ತು. ಬುದ್ಧ ತನ್ನ ದೇಶ ಭಾಷೆ ಏನಿತ್ತು, ಮಗಧದಲ್ಲಿದ್ದಂಥ ಮಾಗಧಿ ಭಾಷೆಯಲ್ಲಿ ಹೇಳ್ತಾ ಹೋಗಿದ್ದ. ಆತನ ಎಲ್ಲ ಮಾತುಗಳು, ಆತನ ಉಪದೇಶ ಇದ್ದದ್ದು ಅಲ್ಲಿ ಪಾಲಿ ಭಾಷೆ ಅಂತ ಆಮೇಲಿಂದ ಆಯ್ತದು. ಆಗ ಅಲ್ಲಿದ್ದ ಸಾರಿಪುತ್ರ ಅಂತ ಒಬ್ಬ ದೊಡ್ಡ ವೇದ ವಿದ್ವಾಂಸ, ಆತ ಬೌದ್ಧ ಧರ್ಮಕ್ಕೆ ಪರಿವರ್ತಿತನಾದ. ಆತ ಬಂದು ಕೇಳ್ದ, ನಾನು ಇದನ್ನೆಲ್ಲ ನನ್ಮೆ ಛಾಂದಸ ಅಂದ್ರೆ ವೈದಿಕ ಸಂಸ್ಕೃತದಲ್ಲಿ ನಾನು ಬರಿತೇನೆ ಅಂತಂದ್ರೆ, ಆಗ ಬುದ್ಧ ಹೇಳ್ದ, ಇಲ್ಲ ಇದು ಈ ಮಾತು ಹೀಗೆ ಇರ್ಲಿ, ಮುಂದೆ ಬೆಳೆಸೋರು ಏನಾಗುತ್ತೋ ಅದಾಗತ್ತೆ ಅಂತ. ಮುಂದೆ ಒಂದು 300 ವರ್ಷಗಳಾದ್ಮೇಲಿಂದ ಬುದ್ಧನ ಮಾತುಗಳು ಕೂಡ ಎಲ್ಲ ಸಂಸ್ಕೃತದಲ್ಲಿ ಬರೋದಕ್ಕೆ ಪ್ರಾರಂಭ ಆದ್ವು. ಆದ್ರೆ ಪಾಲಿ ಭಾಷೆ ಅದು ಕೂಡ ಒಂದು ರೀತಿಯ ಸಂಸ್ಕೃತ ರೂಪವನ್ನ ಪಡೆದುಕೊಡ್ತು. ಹೀಗೆ ಯಾವುದೇ ಒಂದು ಭಾಷೆಯು ಕೂಡ ಸಂಸ್ಕೃತವಾಗ್ತಾ ಹೋಗುತ್ತೆ. ತಮ್ಮ MES ಕಾಲೇಜಿನ ಅನುಭವ ಹೇಗಿದೆ? MES ಕಾಲೇಜಿನ ಅನುಭವ ಹೇಗಿದೆ ಅಂತಂದ್ರೆ ಬಹಳ ಚೆನ್ನಾಗಿದೆ. ನಾನು ಅಧ್ಯಾಪನ ವೃತ್ತಿಯನ್ನ ಬಹಳ ಇಷ್ಟಪಟ್ಟು ಒಪ್ಕೊಂಡವನು, ಅದಕ್ಕೆ ನಾನು ಯಾವತ್ತು ಐ ಹ್ಯಾವ್ ನೋ ರಿಗ್ರೆಟ್ಸ್ ಫಾರ್ ದಟ್. ಅದರಲ್ಲೂ ಬೇರೆ ಬೇರೆ ಕಾಲೇಜ್ಗಳನ್ನ ಬಿಟ್ಟು MES ಕಾಲೇಜಿಗೆ ಬಂದ್ಮೇಲೆ ಅಲ್ಲಿನ ವಾತಾವರಣ, ಅಧ್ಯಾಪಕರ ಮಧ್ಯದಲ್ಲಿ ಮತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ತುಂಬಾ ಸಂತೋಷ ಕೊಟ್ಟಿದೆ. ಅದು ಸಂಬಳಕ್ಕೋಸ್ಕರ ಅಂತ ಅಷ್ಟೇ ಅಲ್ಲ, ಅದು ನನ್ನ ಜೀವನದ ಒಂದು ಭಾಗ. ಅದರಲ್ಲಿ ಒಳ್ಳೇದು ಕೆಟ್ಟದ್ದು, ಜಗಳ ಪ್ರೀತಿ ಎಲ್ಲವೂ ಇರುತ್ತವೆ. ಅದೆಲ್ಲ ಇರೋದ್ರಿಂದ ಬಹಳ ಲೈವ್ಲಿ ಆಗಿರುತ್ತೆ. ನಿಮ್ ರೀತಿ ತಗೊಳ್ಬೇಕೆಲ್ಲದು ಜೀವನ ತುಂಬಾ ಚೆನ್ನಾಗಿರುತ್ತೆ. ಶ್ರೀನಿವಾಸಮೂರ್ತಿ ಅವರೇ, ತಮ್ಮನ್ನ ಜನಸಾಮಾನ್ಯರು ಗುರುತಿಸೋದು ಮತ್ತೊಂದು ರೀತಿಯಲ್ಲಿ ಏನು ಅಂದ್ರೆ ರಂಗಭೂಮಿ ಕ್ಷೇತ್ರದಲ್ಲಿ. ತಾವು ಕಾಲೇಜಿನಲ್ಲಿಯೂ ಸಹ ರಂಗ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ ಅನ್ನೋದನ್ನ ಕೇಳಿದ್ದೇನೆ ಇದ್ರ ಬಗ್ಗೆ. ಅದೇ, ನಾನು ರಂಗಭೂಮಿಗೆ ಬಂದಿದ್ದೇನೆ MES ಕಾಲೇಜಿನ ಮುಖಾಂತರವಾಗಿ. MES ಕಾಲೇಜಿನಲ್ಲಿ ಹಿಂದೆ ನಾನು ಓದ್ತಾ ಇದ್ದ ಕಾಲಕ್ಕೆ ಅದು ಕನ್ನಡ ರಂಗಭೂಮಿಯ ಉಚ್ಚರಾಯ ಸ್ಥಿತಿ 71-74. ಆಗ ಅಲ್ಲಿ ಪ್ರೊಫೆಸರ್ ಕಲಂ ರಾಜಗೋಪಾಲ್ ಅವರು ಕನ್ನಡದ ಅಧ್ಯಾಪಕರು, ನಾನು ಸಂಸ್ಕೃತದ ವಿದ್ಯಾರ್ಥಿ ಆದರೂ ಕೂಡ ಅವರಿಗೆ ರಂಗಭೂಮಿಯಲ್ಲಿ ವಿದ್ಯಾರ್ಥಿ ಆದೆ. ನಾಟಕ ನೋಡೋದಕ್ಕೂ ಕೂಡ ಕರ್ಕೊಂಡು ಹೋಗೋರು, ಆ ಕಾಲಕ್ಕೆ ಬಹಳ ದೊಡ್ಡ ವಿಮರ್ಶಕರು ಅವರು. ಟಿಕೆಟ್ ಕೊಂಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ,
ಅವ್ರು ಟಿಕೆಟ್ ತಗೊಂಡು ಹೋಗೋರು, ಅವ್ರಿಗೆ ಬಂದಂತ ಪಾಸ್ ಕೂಡ ನಮ್ಗೆ ಎಷ್ಟೋ ಸರ್ತಿ ಕೊಟ್ಟಿದ್ದಾರೆ. ಹಾಗಾಗಿ ನಾಟಕ ನೋಡೋದನ್ನ ಅಭ್ಯಾಸ ಮಾಡಿಸಿದ್ರು. ನಾಟಕ ಆಡುವಾಗ್ಲೂ ಕೂಡ ಆಗ ಒಳ್ಳೊಳ್ಳೆ ನಟರು ನಮ್ಮ ಜೊತೆಯಲ್ಲಿದ್ರು, ನಮ್ಮನ್ನೆಲ್ಲ ಬೆಳೆಸಿದ್ರು. ಮತ್ತೆ ಇಡೀ ಕಾಲೇಜ್ನಲ್ಲಿ ಆ ವಾತಾವರಣ ಇತ್ತು. ಒಂದು ವರ್ಷಕ್ಕೆ 20-30 ನಾಟಕಗಳನ್ನ ಕಾಲೇಜ್ನಲ್ಲಿ ಆಡ್ತಾ ಇದ್ದಿತ್ತು. ಕಾಲೇಜ್ನಲ್ಲಿ ಮೊದಲು ಕೈಲಾಸ ನಾಟಕೋತ್ಸವ ಅಂತ, ಆಮೇಲೆ ನಾಟಕೋತ್ಸವ ಅಂತ ಆಗಿ ಅದು ಮೊದಲನೆಯ ಪಾದಾರ್ಪಣೆ. ಅದಾದ್ಮೇಲಿಂದ ನಮ್ಮ ಸ್ನೇಹಿತರುಗಳಲ್ಲಿ ಕೆಲವರು ಅದನ್ನೇ ವೃತ್ತಿಯಾಗಿ ತೆಗೆದುಕೊಂಡ್ರು. ಅದರಲ್ಲೂ ವಿಶೇಷವಾಗಿ ಗೋಪಾಲಕೃಷ್ಣ ದೈರಿ NSD ಹೋದ್ರು. ಆಮೇಲಿಂದ ಆ ಕಾಲಕ್ಕೆ ಒಂದು ರಂಗ ತಂಡವನ್ನ ಕಟ್ಕೊಂಡ್ವಿ. ಮತ್ತೆ ಹೊರಗಡೆ ಸಮುದಾಯದಂತಹ ಸಂಘಟನೆ ಆರಂಭ ಆಗಿತ್ತು, ಅವುಗಳ ಜೊತೆನಲ್ಲಿ ಅಲ್ಲೂ ಕೆಲಸ ಮಾಡ್ತಾ ಇದ್ವಿ. ಹೀಗಾಗಿ ನಾನು ಒಂದ್ ರೀತಿ ಹಿಂದಿನಿಂದ ಬಂದವನು, ಅಂದ್ರೆ ರಂಗದ ಹಿಂಭಾಗದಿಂದ ಬಂದವನು. ಅಲ್ಲೆಲ್ಲೋ ಅಲ್ಲಿ ಹಿಂದೆ ಎಲ್ಲ ಒಂದು ಸೆಟ್ ಹಾಕೋದಂದ್ರೆ ಬಹಳ ಕಷ್ಟದ ಕೆಲಸ. ಅಲ್ಲಿ ಸೆಟ್ ಹಾಕೋದಿರ್ಲಿ, ಅಲ್ಲಿ ಕಸ ಗುಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸವೂ ಕೂಡ ಮುಖ್ಯ ಅಂತ ತಿಳಿಸಿಕೊಟ್ಟು, ಮತ್ತೆ ರಾಜಗೋಪಾಲ್ ಅಂತ ಅವರು ಮಾಡ್ತಾ ಇದ್ದ ಒಂದೊಂದು ದೊಡ್ಡ ಕೆಲಸ ಅಂತಂದ್ರೆ ಅಲ್ಲಿನ ಪ್ರಿನ್ಸಿಪಾಲ್ ವೈಸ್ ಪ್ರಿನ್ಸಿಪಾಲ್ ರಿಂದ ಹಿಡಿದು ಒಬ್ಬ ವಿದ್ಯಾರ್ಥಿ ಒಬ್ಬ ಅಟೆಂಡರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ನಾಟಕ ಮಾಡಿಸೋರು. ಅದರಿಂದ ಅದು ಸಮಾಜ ಶಾಸ್ತ್ರದಲ್ಲೂ ಬಹಳ ದೊಡ್ಡ ಪಾಠ ಆಗಿರ್ತಿತ್ತು ಅದು. ಹಾಗಾಗಿ ಯಾವ ಕೆಲಸವೂ ಕಡಿಮೆ ಅಲ್ಲ, ಎಲ್ಲಾ ಕೆಲಸವೂ ಮುಖ್ಯ, ಎಲ್ಲವನ್ನು ಮಾಡಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದು ರಂಗಭೂಮಿ. ಸರ್, ಈ ರೀತಿ ರಂಗ ಚಟುವಟಿಕೆ ಇದ್ದಿದ್ರಿಂದ ಎಲ್ಲರೂ ನಾವೆಲ್ಲ ಒಂದು ಅನ್ನೋದು ಭಾವನೆ ಬರುತ್ತೆ ಅಂತ ನೀವು ಹೇಳಿದ್ರಿ. ಆ ಒಂದು ಆ ರೀತಿಯ ವಾತಾವರಣ ನೀವು ಹೇಳಿದ್ರಿ, 25-30 ನಾಟಕಗಳನ್ನ ಸಂದರ್ಭದಲ್ಲಿ ಕಾಲೇಜ್ನಲ್ಲಿ ಆಡ್ತಾ ಇದ್ದು ಅಂತ. ಆದ್ರೆ ನಾವು ಈಗ ಆ ಸ್ಥಿತಿ ಇಲ್ವಲ್ಲ ಸರ್? ಹೌದು, ಅನೇಕ ವಿಷಯಗಳಲ್ಲಿ ಆ ಸ್ಥಿತಿ ಇಲ್ಲ. ಅದಕ್ಕೆ ಪ್ರಮುಖವಾಗಿ ಕಾಲೇಜಿನ ಮಟ್ಟದಲ್ಲಿ ಎರಡು ಕಾರಣ. ಒಂದು, ಈಗ ಹಿಂದೆ ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ ಓದಿಗೆ. ಈಗ MES ಕಾಲೇಜ್ನಲ್ಲಿ ಅದರಲ್ಲೂ PUC ವಿದ್ಯಾರ್ಥಿಗಳು ಅಂತಂದ್ರೆ, PUC ಕಾಲೇಜ್ ಬೇರೆ ಆಗಿದೆ, ಅಲ್ಲಿನ ವಿದ್ಯಾರ್ಥಿಗಳು ಅಂತಂದ್ರೆ ಅದರಲ್ಲೂ ಸೈನ್ಸ್ ವಿದ್ಯಾರ್ಥಿಗಳು ಓದನ್ನ ಬಿಟ್ಟು ಬೇರೆ ಏನಕ್ಕೂ ತಲೆ ಹಾಕಬಾರ್ದು ಅಂತನೋ ಸ್ಥಿತಿಗೆ ಬಂದ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದು ತುಂಬಾ ತಪ್ಪು. ಇದು ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಅಗಾಧವಾದ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಎರಡನೇದಾಗಿ ಅವರಲ್ಲಿರುವಂತಹ ರಿಯಲ್ ಪೊಟೆನ್ಷಿಯಲ್ಸ್, ನಿಜವಾದ ಸತ್ವವನ್ನ ಅವರು ಅಭಿವ್ಯಕ್ತಿಗೊಳಿಸೋದಕ್ಕೆ ಸಾಧ್ಯವಿಲ್ಲದಿರ, ಅದು ಒಂದು 2-3 ವರ್ಷ ಆದ್ಮೇಲಿಂದ ಅಡ್ಡಹಾದಿ ಹಿಡಿಯುವಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ ಅನ್ನೋ ನಾವು ಕಾಣ್ತಾನೂ ಇದ್ದೀವಿ. ಇದನ್ನ ನಾವು ಬದಲಾಯಿಸಬೇಕು. ಅತಿಯಾದ ಒತ್ತು ಯಾವುದೇ ಒಂದಕ್ಕಿದ್ದಾಗ ಅದು ಲಾಪ್ ಸೈಡೆಡ್ ಗ್ರೋತ್. ಯಾಕೆಂದ್ರೆ ಎಷ್ಟೋ ಉದಾಹರಣೆಗಳನ್ನ ನೋಡಿದ್ದೇವೆ, ಯಾರು ಈ ತರ ಆಸಕ್ತಿಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವರು ಓದಿನಲ್ಲಿಯೂ ಸಹ ಮುಂದಿರೋದನ್ನ ನಾವು ಗಮನಿಸಿದ್ದೇವೆ. ಮತ್ತೆ ಓದು ಅನ್ನೋದು ಏನು? ಅದೇನ್ ಕೇವಲ 100 ಮಾರ್ಕ್ಸ್ ಗೆ ಪರೀಕ್ಷೆನಲ್ಲಿ ಬರೆದು ಮುಗಿಸೋದಕ್ಕೋಸ್ಕರ ಇರೋ ಓದು ಓದ್ ಅಲ್ವೇ ಅಲ್ಲ. ಒಂದು ಟೋಟಲ್ ಲೈಫ್ ಎಜುಕೇಶನ್ ಕೊಡುವಂತದ್ದು ಅಂದ್ರೆ ಅದು ಥಿಯೇಟರ್ ಆಗಿರ್ಬಹುದು, ಸ್ಪೋರ್ಟ್ಸ್ ಆಗಿರ್ಬಹುದು, ಸಂಗೀತ ಇರ್ಬಹುದು. ನಮ್ಮಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆ ಸ್ಪೋರ್ಟ್ಸ್ ಇವ್ರು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಅಥವಾ ಸಂಗೀತಗಾರರು ಬರ್ತಾರೆ. ಅವರೆಲ್ಲ ಎರಡನೇ PUC ಹತ್ತಿರ ಬಂತು ಅಂದ್ರೆ ಅವರು ನಿರ್ಜೀವ ವ್ಯಕ್ತಿಗಳನ್ನಾಗಿ ಆಗ್ಬಿಟ್ಟಿರ್ತಾರೆ. ಆಮೇಲಿಂದ ನೋಡಿ, ಹಿಂದೆ ಉಲ್ಲಾಳ್ ಶೀಲ್ಡ್ ಕಾಂಪಿಟೇಷನ್ ಆದಾಗ ಮುಂಚೂಣಿಯಲ್ಲಿ ಇರ್ತಾ ಇದ್ದದ್ದು ನಮ್ಮ ಬೆಂಗಳೂರು ಮೆಡಿಕಲ್ ಕಾಲೇಜು. ಇವತ್ತಿನ ದಿವಸ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಇಂಥದ್ದೊಂದು ನಾಟಕ ಚಟುವಟಿಕೆ ಸಾಧ್ಯನೇ ಇಲ್ಲ ಅನ್ನೋ ಸ್ಥಿತಿ ತಂದ್ಬಿಟ್ಟಿದೀವಿ. ಯಾಕಂದ್ರೆ ಅವ್ರ ಮೇಲಿರುವ ಒತ್ತಡವು ಬಹಳ ಹೆಚ್ಚಾಗ್ತಾ ಇದೆ. ಪ್ರಾಯಶಃ ಶಿಕ್ಷಣದ ಕ್ಷೇತ್ರದ ಎಲ್ಲರೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಓದು ಅಂತಂದ್ರೆ ಕೇವಲ ಅವರಿಗೆ ಅಂಕಗಳು, ಆ ಅಂಕಗಳನ್ನು ಕೂಡ ಅತಿ ಹೆಚ್ಚಿನ ಮಾಹಿತಿಗಳನ್ನ ಒದಗಿಸ್ಬಿಡೋದು, ಅದನ್ನ ಅವ್ರು ಜೀರ್ಣ ಮಾಡ್ಕೊಳ್ತಾರೋ ಇಲ್ವಾ, ಸುಮ್ನೆ ಅದನ್ನ ಕನ್ಸ್ಯೂಮ್ ಮಾಡ್ತಾ ಹೋಗೋದು, ಈ ತರದ ಪರಿಸ್ಥಿತಿಯನ್ನ ಬದಲಾಯಿಸಬೇಕು. ಅದು ಕೇವಲ ನಮ್ಮ PUC ಕಾಲೇಜು, ಡಿಗ್ರಿ ಕಾಲೇಜು ಅಂತ ಅಷ್ಟೇ ಅಲ್ಲ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಲಾ ಕಾಲೇಜು, ಪ್ರತಿಯೊಂದು ಕಡೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ನಿಜವಾದ ಒಂದು ಕ್ಯಾಂಪಸ್ ಲೈಫ್ ಇರಬೇಕು ಅಂತಂದ್ರೆ ಈ ತರದ್ದೆಲ್ಲ ಚಟುವಟಿಕೆಗಳು ಇರಬೇಕು. ತುಂಬಾ ಸೊಗಸಾಗಿ ಹೇಳಿದ್ರಿ. ಓದು ಅಂದ್ರೆ ಸಂಪೂರ್ಣ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕು, ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕು. ಅದು ಒಟ್ಟು ಅವರ ಜ್ಞಾನ ಅನ್ನೋದು ಒಂದು ಅನುಭವ ಆಗ್ಬೇಕೇ ಹೊರತು ಜ್ಞಾನ ಅನ್ನೋದು ಮಾಹಿತಿಯನ್ನು ತುರುಕುವಂತ ಕೆಲಸ ಆಗ್ಬಾರ್ದು. ಇವಾಗ ಅದು ಮಾಹಿತಿಗಳನ್ನ ಸುಮ್ಮನೆ ತುರುಕ್ತಾ ಹೋಗೋ ಕೆಲಸ ಆಗ್ಬಿಟ್ಟಿದೆ. ಸರ್, ತಮ್ಮ ತೊಡಗಿಸಿಕೊಳ್ಳುವಿಕೆಯನ್ನ ತಿಳಿಸ್ತೀರಾ? ಅಂದ್ರೆ ಕಾಲೇಜಿನಲ್ಲಿ ಯಾವ ತರ ತಾವು ಈ ರೀತಿ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ತೀರಾ? ಇದನ್ನ ತೊಡಗಿಸಿಕೊಂಡಿದ್ದು ಅಂದ್ರೆ ಹೊಸದಾಗಿ ತೊಡಗಿಸಿಕೊಂಡಿದ್ದೇನಲ್ಲ, ನಾನು ಅಲ್ಲಿ ವಿದ್ಯಾರ್ಥಿ ಆಗಿದ್ದೆ, ಆಮೇಲಿಂದ 4 ವರ್ಷ ಬಿಟ್ಟು ಪುನಃ ಅಲ್ಲಿ ಅಧ್ಯಾಪಕನಾಗಿ ಹೋದೆ. ಅಧ್ಯಾಪಕನಾಗಿ ಹೋಗುವಷ್ಟೊತ್ತಿಗೆ ಈ ನಾಟಕಗಳ
ಇದು ನಡೀತಾನೆ ಇತ್ತು. ಅಲ್ಲಿಗೆ ಸೇರಿದ ಮೇಲಿಂದ ಬಹಳ ಸಹಜವಾಗಿ ಈ ನಾಟಕದ ಚಟುವಟಿಕೆಯಲ್ಲಿ ಮತ್ತೆ ಇನ್ನಿತರ ಇವಾಗ ಹಿಂದೆ ಎಲ್ಲ ನಮಗೆ ಡಿಬೇಟ್ ಕಾಂಪಿಟೇಷನ್ಸ್ ಆಗ್ತಿದ್ವು ಅಥವಾ ಲೇಖನ ಸ್ಪರ್ಧೆ ಇಂಥದ್ದು ಅವುಗಳಲ್ಲಿ ಸಹಜವಾಗಿ ತೊಡಗಿಸ್ಕೊಳ್ತಾ ಇದ್ವಿ. ಮತ್ತೆ ಆ ಕಾಲಕ್ಕೆ ಜೊತೆಯಲ್ಲಿ ಅನೇಕರು ಪ್ರೊಫೆಸರ್ ಶೇಷಾದ್ರಯ್ಯಂಗಾರ್ ಇದ್ರು ನನ್ನ ಗುರುಗಳವರು, ಹಾಗೆ ಶ್ರೀನಿವಾಸ್ ಶರ್ಮ, ರಾಮರಾವ್ ಕುಲಕರ್ಣಿ ಇಂಥವರೆಲ್ಲ ಬಹಳ ಆಕ್ಟಿವ್ ಆಗಿದ್ದಂತಹ ಕಾಲ. ಆದ್ರೆ ಬರ್ತಾ ಬರ್ತಾ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಒಂದ್ ಕಡೆ ಕಡಿಮೆ ಆಯ್ತು. ಇನ್ನೊಂದ್ ಕಡೆಗೆ ಏನಾಗಿದೆ ಅಂದ್ರೆ ಅಧ್ಯಾಪಕರಲ್ಲೂ ಕೂಡ ನನಗೆ ಯಾಕೋ ಒಂದ್ ಸ್ವಲ್ಪ ಬರ್ತಾ ಬರ್ತಾ ಅದರ ಆಸಕ್ತಿ ಕಡಿಮೆ ಆಯ್ತು. ಪಾಠ ಮಾಡೋಷ್ಟು ಮಾಡ್ಬಿಟ್ಟು ಮನೆಗೆ ಹೋದ್ರಾಯ್ತಲ್ಲ ಅನ್ನೋಂಥದ್ದು. ಹಾಗಾಗಿ ಹಿಂದೆ ಇದ್ದಷ್ಟು ಆಗ್ಲಿಲ್ಲ. ಮತ್ತು ಹೊರಗಡೆಗೂ ಕೂಡ ದೂರದರ್ಶನ ಇತ್ಯಾದಿಗಳೆಲ್ಲ ಬಂದ ಮೇಲಿಂದ ನಾವು ಬಹಳ ಸೈಲೆಂಟ್ ಸ್ಪೆಕ್ಟೇಟರ್ಸ್ ಆಗಿ, ಪ್ಯಾಸಿವ್ ಸ್ಪೆಕ್ಟೇಟರ್ಸ್ ಆಗುವಂತಹ ಪ್ರವೃತ್ತಿ ಹೆಚ್ಚಾಯಿತು. ಈಗ ಅದು ಕೂಡ ಬದಲಾಗಿದೆ. ಮತ್ತೆ ನಾನಲ್ಲಿ ನಾಟಕ ಅಲ್ದಿರ ಬೇರೆ ವಿಷಯಗಳಲ್ಲೂ ಕೂಡ ತೊಡಕೊಂಡಿದ್ವಿ. ಈಗ ಕಳೆದ ಒಂದು ಎಂಟು ವರ್ಷಗಳಿಂದ MES ನಲ್ಲಿ ಇದ್ದಂತಹ ಎಲ್ಲ ನಮ್ಮ MES ನ ಎಲ್ಲ ಸಂಸ್ಥೆಗಳಲ್ಲಿರುವ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಒಂದು ವೇದಿಕೆಯಾಗಿ MES ಕಲಾವೇದಿ ಅನ್ನೋದನ್ನ ರೂಪಿಸಿದ್ರು. ಅದರಲ್ಲಿ ವಿಮಲಾ ರಂಗಾಚಾರ್ ಅವರ ನೇತೃತ್ವದಲ್ಲಿ ಅದು ಇರ್ತದೆ, ಅವರು ನಮ್ಮ ಸೆಕ್ರೆಟರಿ ಅವರು. ಅದನ್ನ ಅದರಲ್ಲೂ ಕೂಡ ನಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀನಿ. ಹೊರಗಡೆಯಿಂದ ಬೇರೆ ಬೇರೆ ನಾಟಕಗಳನ್ನ ಪ್ರತಿ ತಿಂಗಳು ಸಂಗೀತದ ಕಾರ್ಯಕ್ರಮ ನಡೆಯುತ್ತೆ. ಈಗ ಹೊರಗಡೆಯಿಂದಲೂ ಬರ್ತಾರೆ. ನಮ್ಮಲ್ಲಿ ಇದ್ದಂತಹ ಅನೇಕರು ಬಹಳ ಪ್ರಭಾವ ಇದರಿಂದ ಗೊತ್ತಾಗ್ತದೆ ಸರ್. ಹಾಗಿಲ್ದೆ ಹೋದ್ರೆ ಬದುಕೋದೆ ಹಾಗೆ. ನಾವು ಒಂದು ಆಫೀಸ್ ಕೂಡ ಅನ್ನೋದ್ಮೇ ಈ ರೀತಿ ಆಗ್ಬೇಕು ಅಂತದ್ರಲ್ಲಿ ಅಧ್ಯಾಪಕರು ಕೂಡ ಆಫೀಸ್ ನ ಕೆಲಸ ಮಾಡೋ ತರ ಆಗ್ಬಿಟ್ರೆ ಅದು ದಟ್ ವಿಲ್ ಬಿ ದಿ ಎಂಡ್ ಆಫ್ ಆಲ್ ಅವರ್ ಎಜುಕೇಶನ್. ಸರ್, ತಾವು ರಂಗಭೂಮಿಯಲ್ಲಿ ಯಾವ್ಯಾವ ರೀತಿ ತೊಡಗಿಸ್ಕೊಂಡ್ರಿ ಅನ್ನೋದನ್ನ ಪ್ರಸ್ತಾಪ ಮಾಡೋದಕ್ಕೆ ಬರ್ತೇನೆ. ಈಗ ನಟನೆಯಲ್ಲಿ ಯಾವ ರೀತಿ ತೊಡಗಿಸ್ಕೊಂಡ್ರಿ? ನಟನೆಯಲ್ಲಿ ಅಂತಂದ್ರೆ ಅಭಿನಯ ಮಾಡ್ಬೇಕು ಅಂತ ಅನ್ನೋದು ಎಲ್ರಿಗೂ ಮೊದಲನೇ ಆಸೆ ಇದ್ದೇ ಇರುತ್ತೆ. ಆದ್ರೆ ಅದ್ ಯಾಕೆ ಇರುತ್ತೆ ಸರ್? ಅದು ಮುಂದೆ ಇರ್ತೀವಿ ವೇದಿಕೆ ಮೇಲೆ ಮುಂದೆ ಅಂತ ಇನ್ನೊಬ್ಬರಿಗೆ ತಿಳಿಸ್ಬೇಕು ಅನ್ನೋದು ಇದೆಯಲ್ಲ, ಸಾಮಾನ್ಯವಾಗಿ ಒಂದು ಮೂಲಭೂತವಾಗಿ ಇದೆ, ಅದನ್ನ ನಾವು ಬೆಳೆಸ್ಬೇಕು. ಅದು ದೊಡ್ಡ ಕಾನ್ಫಿಡೆನ್ಸ್ ಕೊಡುತ್ತೆ. ಆ ಕಾನ್ಫಿಡೆನ್ಸ್ ಅನ್ನ ಒಬ್ಬ ಒಳ್ಳೆ ಅಧ್ಯಾಪಕನು ಒಳ್ಳೆ ಅಧ್ಯಾಪಕನಾಗಿದ್ದೇನ ಇಲ್ವಾ ಅನ್ನೋದು ಬೇರೆಯವ್ರು ಹೇಳ್ಬೇಕು. ಆದ್ರೆ ನನಗೆ ಅಧ್ಯಾಪನದಲ್ಲಿ ಒಂದು ತೃಪ್ತಿ ಕೊಟ್ಟಿರೋದಕ್ಕೆ ನನ್ನ ರಂಗಭೂಮಿಯ ಅದರಲ್ಲೂ ವಿಶೇಷವಾಗಿ ಅಭಿನಯದ ಕಲೆಯ ಒಂದು ಅಭ್ಯಾಸವೂ ಕೂಡ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸಿದೆ. ನಟನಾಗಿ ನಾನು ಮುಖ್ಯವಾಗಿ ಕೆಲವರು ವಿಶೇಷವಾಗಿ ಶ್ರೀರಂಗರು 76ನೇ ಇಸ್ವಿನಲ್ಲಿ ಶಾಕುಂತಲ ನಾಟಕ ಮಾಡಿಸಿದ್ರು. ಆವಾಗ ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು. ಹಾಗೆ ಸಂಸ್ಕೃತ ನಾಟಕದ ಬಗ್ಗೆನೆ ನನಗೆ ಹೊಸ ಹೊಳಹುಗಳನ್ನ ಕೊಡ್ತಾ ಬಂದಂತಹ ಒಂದು ನಾಟಕ ಅದು. ಅಲ್ಲಿಂದ ಪ್ರೊಫೆಸರ್ BC ಅವರು ಕ್ಯಾಲಿಗುಲಾ ನಾಟಕ ಮಾಡಿಸಿದ್ರು, ಅಲ್ಲಿ ಅದರಲ್ಲಿ ಅಭಿನಯಿಸಿದ್ದೆ. ಆವಾಗ ಒಂದು ರಂಗದ ಮೇಲೆ ನಿಂತ್ಕೊಂಡ್ರೆ ಬರೀ ಮಾತು ಅಷ್ಟೇ ಅಲ್ಲ, ನಮ್ಮ ಇಡೀ ದೇಹವನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು, ಮತ್ತೆ ನಮ್ಮ ಮನಸ್ಥಿತಿ ಅಂತ ಅನ್ನೋದು ನನ್ನ ದೇಹದ ಒಂದೊಂದು ಅಂಗದಿಂದಲೂ ಕೂಡ ಹೇಗೆ ಅಭಿವ್ಯಕ್ತವಾಗ್ತಾ ಇರುತ್ತೆ. ಇದು ಇವತ್ತಿನ ದಿವಸ ನಾವು ಮಾನವ ಸಂಪನ್ಮೂಲವನ್ನ ಅಭಿವೃದ್ಧಿಪಡಿಸುವಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಈ ವಿಷಯಗಳನ್ನೆಲ್ಲ ಹೇಳ್ತಾ ಇರ್ತೀವಿ. ಆದ್ರೆ ನನಗೆ ಈ HRD ಟ್ರೈನಿಂಗ್ ಅನ್ನೋದು ಆಗಿದ್ದೇನೆ ಅಭಿನಯಕ್ಕೆ ಹೋಗಿದ್ದರಿಂದ. ಅಭಿನಯವನ್ನ ಬಹಳ ಇಷ್ಟಪಟ್ಟಿದ್ದೆ. ಪ್ರಸನ್ನ ಮಾಡಿಸಿದ್ದ ಗೆಲಿಲಿಯೋ ತಾಯಿ ಆ ನಾಟಕಗಳಲ್ಲಿ, ಆಮೇಲೆ ಮಾಲ್ತಿ ಮಾಡಿಸಿದ್ದ ವಾಸಂತಿ ಅಂತ ಒಂದು ನಾಟಕ, ಪ್ರಾಯಶಃ ಮೊದಲನೇ ಕಲರ್ ನಾಟಕ ಅಂತ ಕಾಣಿಸುತ್ತೆ ಇದ್ರ ಮೇಲೆ ದೂರದರ್ಶನದಲ್ಲಿ ಬಂದದ್ದು ಈಗ ಒಂದು 18-19 ವರ್ಷದ ಹಿಂದೆ. ಹೀಗೆ ಕೆಲವು ನಾಟಕಗಳಲ್ಲಿ ಅಭಿನಯಕ್ಕೂ, ಇನ್ನು ಬೀದಿ ನಾಟಕಗಳಲ್ಲಿಯೂ ಸಹ ತಾವು ತೊಡಗಿಸ್ಕೊಂಡಿದ್ರಿ. ಈ ಬೀದಿ ನಾಟಕಗಳ ಮಹತ್ವ ಒಂದ್ ಸ್ವಲ್ಪ ಹೇಳ್ತೀರಾ? ಬೀದಿ ನಾಟಕ ಅಂತ ಅನ್ನೋದು ಮೊದಲಿಗೆ ಅದು ಒಂದ್ ರೀತಿಯ ಪ್ರಚಾರದ ನಾಟಕಗಳು. ಪ್ರಚಾರದ ನಾಟಕಗಳಲ್ಲೂ ಕೂಡ ಮೊದಲಿಗೆ ಅದು ಆರಂಭ ಆದ ಕಾಲಕ್ಕೆ ಒಂದು ಚಳುವಳಿಯ ಭಾಗವಾಗಿ ಇತ್ತದು. ಅಂದ್ರೆ ಸಾಮಾಜಿಕ ನ್ಯಾಯವನ್ನ ಅಲ್ಲಿ ಆಗ್ತಾ ಇರುವಂತಹ ವಿವಿಧ ರೀತಿಯ ಶೋಷಣೆಗಳನ್ನು, ಯಾವುದೋ ಒಂದು ಕಡೆಯಲ್ಲಿ ಒಂದು ಸ್ಟ್ರೈಕ್ ನಡೆಯುತ್ತೆ ಅಂದ್ರೆ ಅದರ ಭಾಗವಾಗಿ ಒಂದು ಬೀದಿ ನಾಟಕ ಆಗ್ತಾ ಇತ್ತು. ಆದ್ರೆ ಈ ಬೀದಿ ನಾಟಕವನ್ನ ಪ್ರಚಾರದ ಮಾಧ್ಯಮವಾಗಿ ಸ್ವಲ್ಪ
81-82 ನಂತರದಲ್ಲಿ ಸ್ವಲ್ಪ ಅಗ್ಗವಾಗಿ ಬಳಸ್ಕೊಂಡ್ಬಿಟ್ರು. ಹಾಗಾಗಿ ಬೀದಿ ನಾಟಕದ ಮಹತ್ವ ಏನಿತ್ತು, ಅದೇನ್ ಮಾಡಬಹುದಾಗಿತ್ತು ಅಥವಾ ಏನ್ ಮಾಡಿತ್ತು, ಅದನ್ನ ಈ ರೀತಿಯ ಅಗ್ಗದ ಪ್ರಚಾರಕ್ಕೆ ಬಳಸ್ಕೊಂಡು ಸ್ವಲ್ಪ ಅದಕ್ಕಿದ್ದಂತಹ ಶಾರ್ಪ್ನೆಸ್ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಹಾಗಾದ್ರೂ ಕೂಡ ಅದು ತಾನು ಮಾಡ್ಬೇಕಾದ ಕೆಲಸವನ್ನ ನೋಡಿ, ನಾಟಕವನ್ನ ಮಾಡ್ಬೇಕಾದ್ರೆ ಅದಕ್ಕೆ ಕೆಲವು ಸೌಲಭ್ಯಗಳು ಬೇಕಾಗಿರ್ತವೆ. ಆದ್ರೆ ಬೀದಿ ನಾಟಕವನ್ನು ಮಾಡ್ಬೇಕಾದ್ರೆ ಏನಿರುತ್ತೋ ಅದನ್ನ ಬಳಸ್ಕೊಂಡು ಜನಗಳ ಜೊತೆ ಸಂವಾದ ನಡೆಸುವಂತದ್ದು ಅದು ಬಹಳ ಮುಖ್ಯವಾದ ಕೆಲಸ. ಅದನ್ನ ಆಮೇಲಿಂದ ಸರ್ಕಾರದ ಕೆಲವು ಇವುಗಳಿಗೂ ಬಳಸ್ಕೊಂಡ್ರು, ಸಾಕ್ಷರತೆಗೋಸ್ಕರ, ಇವಾಗ ಏಡ್ಸ್ ನಿರ್ಮೂಲನಕ್ಕೆ ಇಂಥದ್ದಕ್ಕೂ ಕೂಡ ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಅದು ತಪ್ಪು ಅಂತಲ್ಲ, ಮಾಡ್ಬೇಕಾದ್ದೇ. ಆದ್ರೆ ಅದಕ್ಕೆ ಮುಂಚೆ ಇದ್ದಂತ ಶಾರ್ಪ್ನೆಸ್ ಅನ್ನು ಉಳಿಸ್ಕೊಂಡ್ರೆ ಇನ್ನು ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಶ್ರೀನಿವಾಸ ಮೂರ್ತಿ ಅವರೇ, ರಂಗಭೂಮಿಗೆ ಸಂಬಂಧಪಟ್ಟಂತಹ ಅನೇಕ ಪ್ರಕಟಣೆಗಳನ್ನ ಹೊರತಂದಿದ್ದೀರಿ, ಆ ಒಂದು ಪುಸ್ತಕಗಳ ವಿವರ, ಅನೇಕ ಲೇಖನಗಳನ್ನು ಬರೆದಿದ್ದೀರಿ, ಯಾವ್ಯಾವ ತರದ ಲೇಖನಗಳು ಬರೀತಾ ಇದ್ರಿ, ಈ ಪುಸ್ತಕಗಳ ಬಗ್ಗೆ ಎಲ್ಲ ಸ್ವಲ್ಪ ವಿಷಯ ಮಾಹಿತಿ ಕೊಡ್ತೀರಾ? ಒಂದು ಕೆಲವು ನಾಟಕಗಳನ್ನ, ಸಂಸ್ಕೃತ ನಾಟಕಗಳ ಪರಿಚಯಾತ್ಮಕವಾದಂತಹ ಪ್ರಬಂಧಗಳನ್ನ ಮತ್ತೊಂದನ್ನ ಬರೀತಾ ಇದ್ದೆ. ಅದಾದ್ಮೇಲೆ ಪ್ರೊಫೆಸರ್ ಬಿ ಸಿ ಅವರಿಗೆ ಫೆಲಿಸಿಟೇಷನ್ ಮಾಡಿದಾಗ ಬಹುರೂಪಿ ಅಂತ ಒಂದು ಪುಸ್ತಕವನ್ನ, ಬೇರೆ ಬೇರೆ ರಂಗಭೂಮಿಯ ವಿಷಯಗಳನ್ನು ಕುರಿತ ಒಂದು ಪುಸ್ತಕವನ್ನ ತಗೊಂಡು ಬಂದ್ವಿ. ಅದು ನಮ್ಮ ಗೈಡ್ ಕೆ ವಿ ನಾರಾಯಣ ಮತ್ತು ಎಚ್ ವಿ ವೆಂಕಟಸುಬ್ಬಯ್ಯನವರು, ನಾವು ಮೂರು ಜನ ಒಟ್ಟಿಗೆ ಸೇರಿ ತಗೊಂಡ್ಬಂದಂತ ಪುಸ್ತಕ. ಇದಲ್ದಿರ ವಿಮರ್ಶೆಯನ್ನ ಬರೀತಾ ಇದ್ದೆ. ವಿಮರ್ಶಕರಾಗಿಯೂ ಸಾಕಷ್ಟು ಹೆಸರು ಮಾಡಿದಿರಿ. ಅದು ಒಳ್ಳೆ ಹೆಸರೋ ಕೆಟ್ಟ ಹೆಸರೋ ಗೊತ್ತಿಲ್ಲ, ಯಾಕೆಂತಂದ್ರೆ ವಿಮರ್ಶೆಯನ್ನ ಮಾಡೋದಕ್ಕೆ ಬೇಕಾದಂತ ಮಾನದಂಡಗಳು ನಮ್ಮಲ್ಲಿ ಸಾಕಷ್ಟು ರೂಪಿತವಾಗಿಲ್ಲ ಒಂದನೇದಾಗಿ. ಎರಡನೇದಾಗಿ ಆ ವಿಮರ್ಶೆಯನ್ನ ತೆಗೆದುಕೊಳ್ಳುವಂತಹ ಒಂದು ಪರಸ್ಪರ ಸಂವಾದವಾಗಿ ಬೆಳಿಬಹುದಾದಂತಹ ವಾತಾವರಣವೂ ಕೂಡ ಇನ್ನು ಸೃಷ್ಟಿಯಾಗಬೇಕಾಗಿದೆ. ಯಾಕೆಂದ್ರೆ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತವ್ರು, ಥಿಯೇಟರ್ ಪ್ರಾಕ್ಟೀಸ್ ಮಾಡ್ತಾ ಇರುವಂತವ್ರಿಗೆ ಈ ರೀತಿಯಾದ ವಿಮರ್ಶೆ ಬಹಳ ಮುಖ್ಯ ಆಗಿರುತ್ತೆ. ಆದ್ರೆ ಆ ವಿಮರ್ಶೆಗೆ ಮಾನದಂಡಗಳನ್ನು ರೂಪಿಸಬೇಕಾದದ್ದು ಒಂದು ರಂಗ ಮೀಮಾಂಸೆ. ಆ ರಂಗ ಮೀಮಾಂಸೆ ಅಂತ ಅನ್ನೋದು ನಮ್ಮಲ್ಲಿ ಅಷ್ಟಾಗಿ ಬೆಳಿಲಿಲ್ಲ. ಹಾಗೆ ಒಂದು ರೀತಿಯಲ್ಲಿ ಅದನ್ನ ಬೆಳೆಸಿದವರು ಮೊದಲಿಗೆ ನನಗೆ ಗೊತ್ತಿದ್ದ ಹಾಗೆ ಶ್ರೀರಂಗರು. ಶ್ರೀರಂಗರು ಭರತ ನಾಟ್ಯಶಾಸ್ತ್ರವನ್ನು ಅನುವಾದ ಮಾಡಿದ್ರು ಅನ್ನೋದಷ್ಟೇ ಅಲ್ಲ, ನಾಟ್ಯಶಾಸ್ತ್ರವನ್ನ ಕುರಿತಾಗಿ ನಾಟಕದ ಸ್ವರೂಪ ಹೇಗಿರ್ಬೇಕು, ಸ್ವತಃ ನಾಟಕಕಾರರು ಮತ್ತು ಅದನ್ನ ರಂಗಭೂಮಿಯ ಬಗ್ಗೆ ಅಗಾಧವಾದ ಕೆಲಸ ಮಾಡಿದ್ರು ಅವರು ರಾಷ್ಟ್ರೀಯ ಮಟ್ಟದಲ್ಲಿ. ಅದರ ಮಾನದಂಡಗಳು ಏನಾಗಿರಬಹುದು ಅಂತ ಅನ್ನೋದ್ರ ಪರಿಚಯವನ್ನ ಅವರು ಅನೇಕ ಪುಸ್ತಕಗಳಲ್ಲೂ ಬರೆದಿದ್ದಾರೆ ಮತ್ತು ಅವರ ಒಡನಾಟ ಇದ್ದಿದ್ರಿಂದ ಈ ರಂಗ ಮೀಮಾಂಸೆಯನ್ನ ಮತ್ತು ವಿಮರ್ಶೆಯನ್ನು ಒಟ್ಟಿಗೆ ಬೆಳೆಸುವಂತ ಕೆಲಸ ಆಗ್ಬೇಕು. ಈ ಮೀಮಾಂಸೆ ಮತ್ತು ವಿಮರ್ಶೆ ಇವೆರಡರ ನಡುವಿನ ವ್ಯತ್ಯಾಸ ಏನು? ವಿಮರ್ಶೆ ಅಂತಂದಾಗ ಒಂದ್ ನಾಟಕ ನಡೀತು, ಅವಾಗ ಹೋಗಿ ಯಾವುದೋ ಒಂದು ಇಂಪ್ರೆಷನ್ ಅನ್ನ ಹೇಳ್ಬಿಟ್ಟಿರ್ತೀವಿ. ಆದ್ರೆ ಅದ್ರ ಹಿಂದೆ ಕೆಲವು ನಾವು ವಾದಗಳನ್ನು ಹೊಡೋದಿದ್ರೆ, ಸುಮ್ನೆ ಒಂದು ಸಣ್ಣ ಉದಾಹರಣೆ ಕೊಡ್ಬೇಕು ಅಂದ್ರೆ, ಇಲ್ಲಿ ಸಹಜವಾಗಿ ಅಭಿನಯಿಸಿದರು, ಏನು ಸಹಜವಾದ ಅಭಿನಯ ಅಂತಂದ್ರೆ ಏನು, ಅಭಿನಯದ ಬೇರೆ ಬೇರೆ ಸಿದ್ಧಾಂತಗಳಿದ್ದಾವೆ. ಸಹಜ ಅಂತ ಅನ್ನೋದು ಅದು ಒಂದು ವಿಧ, ಅದು ನಾವು ರಿಯಲಿಸಂ ಅಂತ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡೋದು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡೋದು ಮತ್ತು ನಾನು ಏನನ್ನ ನೋಡಿದ್ದೆ ನನ್ನ ಅನುಭವವನ್ನ ಕೇವಲ ಒಂದು ಪರ್ಸನಲ್ ಇಂಪ್ರೆಷನ್ ಅಲ್ದಿರ, ಅದು ಒಟ್ಟು ಒಂದು ಶಾಸ್ತ್ರದ ಚೌಕಟ್ಟಿಗೆ ಒಳಗಾಗಬಹುದಾದ ರೀತಿಯಲ್ಲಿ ಹಲವಾರು ಜನಗಳು ಅದನ್ನ ಚರ್ಚೆ ಮಾಡೋ ರೀತಿಯಲ್ಲಿ ತೆಗೆದುಕೊಂಡು ಬರಬೇಕಾದದ್ದು ಮೀಮಾಂಸೆಯ ಕೆಲಸ. ಆ ಕೆಲಸ ಕನ್ನಡದಲ್ಲಿ ಅಷ್ಟಾಗಿಲ್ಲ, ಅದು ಆಗ್ಬೇಕು ಅಂತ ಅನ್ನೋದು. ತಾವು ಸಾಕಷ್ಟು ಅನುವಾದಗಳನ್ನ ಮಾಡಿದಿರಿ, ಯಾವ್ಯಾವ ಅನುವಾದಗಳನ್ನ ಮಾಡಿದಿರಿ? ಸಂಸ್ಕೃತ ನಾಟಕಗಳ ಅನುವಾದವನ್ನು ಮುಖ್ಯವಾಗಿ ಮಾಡಿದ್ದೀನಿ, ಅದರಲ್ಲೂ ಭಾಷಣ ನಾಟಕಗಳನ್ನ, ಅದರಲ್ಲೂ ಕರ್ಣಭಾರ ನಾಟಕವನ್ನ ಈಗ ಒಂದು 12-13 ವರ್ಷದ ಹಿಂದೆ ಅನುವಾದ ಮಾಡಿದೆ. ಅದನ್ನ ಕಳೆದ 10 ವರ್ಷಗಳಲ್ಲಿ ಬೇರೆ 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 ಕಡೆಗಳಲ್ಲಿ ನನ್ನ ಗೆಳೆಯ ಗೋಪಾಲಕೃಷ್ಣ ನಾಯರಿ ನಾಟಕವಾಗಿ ಮಾಡಿಸಿದ್ದಾರೆ. ಒಂದೇನು ಅಂತಂದ್ರೆ, ಸಂಸ್ಕೃತ ನಾಟಕದ ಅನುವಾದ ಅಂತಂದಾಗ ಎರಡು ರೀತಿಯಾದ ಚಾಲೆಂಜ್ ಇರುತ್ತೆ. ಒಂದು, ಅದ್ರೊಳಗಡೆನೆ ಬೇರೆ ಬೇರೆ ರೀತಿಯ ಪ್ರಾಕೃತಿಗಳಿದ್ದಾವೆ, ಅದನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅಂತ ಅನ್ನೋದು. ಎರಡನೇದ್ದು, ಅದು ತದ್ವತ್ತಾಗಿ ಒಂದು ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿಗೆ ಬರುವಂತಹ ಪಾಠ್ಯವಾಗಿರ್ಬೇಕು. ಆ ರೀತಿಯಾಗಿ ನನಗೆ ಅದನ್ನ ಒಂದು ಚಾಲೆಂಜ್ ಆಗಿ ಕೊಟ್ಟು ಕೆಲಸ ಮಾಡಿಸಿದ್ದು ಅಂತಂದ್ರೆ ನಾಯರಿ ಅವರು. ಹಾಗೆ ಭಾಷಣ ಪಂಚರಾತ್ರ ನಾಟಕ ಅನುವಾದ ಮಾಡಿದ್ದೆ, ಹೋದ ವರ್ಷ ಅದನ್ನ ನಡೆಸಿದ್ರು.
ಶೇಕ್ಸ್ಪಿಯರ್ ನ ಆಸ್ ಯು ಲೈಕ್ ಇಟ್ ನಟ್ಕನ ಅನುವಾದ ಮಾಡಿದೆ. ಆಮೇಲೆ ಮೂರು ಪ್ರಹಸನಗಳನ್ನ ಅನುವಾದ ಮಾಡಿದ್ದೀನಿ. ಪ್ರಾಚೀನ ಪ್ರಹಸನಗಳು, ಮತ್ತವಿಲಾಸ ಪ್ರಹಸನ, ಭಗವದ್ಜಕೀಯ, ನಾಟಕ ಮೇಲಕಂ. ಅದರಲ್ಲಿ ಮತ್ತವಿಲಾಸ ಪ್ರಹಸನವನ್ನ ನೀನಾಸಂ ಶಾಲೆಯ ವಿದ್ಯಾರ್ಥಿಗಳಿಗೋಸ್ಕರ ವೆಂಕಟರಮಣ ಇತಳ್ರು ಆಡಿಸಿದ್ರು. ಹೀಗೆ ಸಂಸ್ಕೃತ ನಾಟಕಗಳು ಸ್ವಲ್ಪ ಅಷ್ಟು ಪ್ರಸಿದ್ಧವಲ್ಲದೆ ಇರೋದು ಕೆಲವು ಪ್ರಸಿದ್ಧವಾದದ್ದು. ಇನ್ನು ನಿಮ್ಮ ಮೇಲೆ ಪ್ರಭಾವ ಬೀರಿದಂತಹ ಲೇಖಕರುಗಳು ಯಾರು ಅಂತ ಕೇಳ್ಬೋದ? ಬೇರೆ ಬೇರೆ ತರದ ಲೇಖಕರಿದ್ದಾರೆ ಹೇಳಿ. ಇವಾಗ ಒಂದು ನಾಟಕಕ್ಕಾಗ್ಲಿ, ವಿಮರ್ಶೆಗಾಗ್ಲಿ, ರಂಗ ಮೀಮಾಂಸೆ ಹೇಳಿದ್ರಲ್ಲ, ಇದು ಈ ತರದ್ದಕ್ಕೆ ಶ್ರೀರಂಗರು ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದಂತ ವ್ಯಕ್ತಿಯಾಗಿ ಮತ್ತು ಲೇಖಕರಾಗಿ ಅವರ ಪ್ರಭಾವ. ಒಡನಾಟದಿಂದಲೂ ಮತ್ತೆ ಓದಿದ್ದೇನೆ. ಒಡನಾಟ ಅಂತ ಅನ್ನೋದು ಆಮೇಲೆ ಬಂದದ್ದು. ಮೊದಲಿಗೂ ಕೂಡ ಇವಾಗ ಕಾಳಿದಾಸನ ಬಗ್ಗೆ ಅವರು ಬರೆದಿರೋ ಎರಡು ಪುಸ್ತಕಗಳಿದೆಯಲ್ಲ, ಅದು ಯಾವುದೇ ಒಬ್ಬ ಥಿಯೇಟರ್ ವರ್ಕರ್ಗೆ, ಯಾವುದೇ ಒಬ್ಬ ಸಂಸ್ಕೃತ ಅಧ್ಯಾಪಕ ಓದ್ಬೇಕಾದಂತಹ ಕೃತಿ. ನಾವು ಇವತ್ತಿಗೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಕಾಳಿದಾಸನನ್ನ ಅನ್ನೋದಕ್ಕೆ. ಅದಷ್ಟೇ ಅಲ್ದಿರ ಅವರು ಬೇರೆ ಬೇರೆ, ಇವಾಗ ಭಗವದ್ಗೀತೆ ಬಗ್ಗೆ ಎರಡು ಪುಸ್ತಕ ಬರೆದಿದ್ದಾರೆ, ನಾಟ್ಯಶಾಸ್ತ್ರದ ಅನುವಾದ. ಮತ್ತೆ ನಾಟ್ಯಶಾಸ್ತ್ರದ ಅನುವಾದ ಮಾಡೋ ಕಾಲಕ್ಕೆ ಅವರ ಒಡನಾಟ ನನಗೆ ಹೆಚ್ಚಾಗಿತ್ತು. ಅದರಿಂದ ಶಾಸ್ತ್ರವನ್ನು ಹೇಗೆ ಓದ್ಬೇಕು ಅನ್ನೋದು, ಈ ತರದ್ರಲ್ಲಿ ಅನೇಕ ಇದಲ್ದಿರ ಸಂಶೋಧನೆಯ ವಿಷಯದಲ್ಲಿ ಬಹಳ ಭಿನ್ನವಾದ ಸಂಶೋಧನೆಯ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಶಂಭಾ ಜೋಶಿ ಅವರು, ಮತ್ತೆ ಹಲವಾರು ಕವಿಗಳು ನಿಮ್ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಾನವ ಸಂಪನ್ಮೂಲ ಚಟುವಟಿಕೆಗಳು ಹೆಚ್ಚುತ್ತಾ ಇದೆ. ತಾವೂರು ಆ ರೀತಿಯ ಒಂದು ರೀತಿ ತೊಡಗಿಸ್ಕೊಳ್ತಾ ಇದ್ರಿ, ಇದು ಯಾವ ರೀತಿ ಅಂತ? ಈಗ ನಮ್ಮ ಹೈಯರ್ ಎಜುಕೇಶನ್ ಅಲ್ಲೂ ಕೂಡ ನನಗೆ ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅನ್ನೋದೊಂದು ಬಂದಿದೆ, ಅಂದ್ರೆ ಸಮಗ್ರ ಗುಣಮಟ್ಟದ ಅಭಿವೃದ್ಧಿ. ಅದಕ್ಕೋಸ್ಕರವಾಗಿ ಒಂದಷ್ಟು ಜನ ಅಧ್ಯಾಪಕರನ್ನ ಏಮ್ ಇನ್ಸೈಟ್ಸ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಮಂಗಳೂರಿನಲ್ಲಿ, ಅಲ್ಲಿಗೆ ಕಳಿಸಿದ್ರು. ಅಲ್ಲಿ ಈ ಹೆಚ್ ಆರ್ ಡಿ ಟ್ರೈನಿಂಗ್ ಸೆಂಟರ್ ಅದು, ಅಲ್ಲಿ ಹೆಚ್ ಆರ್ ಡಿ ಟ್ರೈನಿಂಗ್ ಅನ್ನು ತೆಗೆದುಕೊಂಡು ಬಂದೆ ಇತ್ತೀಚೆಗೆ, ಒಂದು ಆರು ತಿಂಗಳ ಹಿಂದೆ. ಅದಲ್ಲದೆ ನನ್ನ ಹೆಂಡತಿ ಕೂಡ ನಾನು ಯಾಕೆ ಹೆಚ್ ಆರ್ ಡಿ ಫೆಸಿಲಿಟೇಟರ್ ಆಗಿದ್ದಾರೆ. ಇದು ಇವತ್ತು ನಾನು ಏನು ಬದಲಾವಣೆ ಆಗ್ಬೇಕು ಅಂತ ಹೇಳ್ತಾ ಇದ್ವಿ, ಅದಕ್ಕೆ ಬಹಳ ಪೂರಕವಾದದ್ದು. ಅಂದ್ರೆ ಕೇವಲ ಪಾಠ ಮಾಡೋದಲ್ಲ, ಅಥವಾ ಪಾಠ ಮಾಡುವಾಗ್ಲೂ ಕೂಡ ನನ್ನ ಒಂದು ಮಾಹಿತಿಯನ್ನು ತುರ್ಕೋದಲ್ಲ ಅನ್ನೋದನ್ನ ತೋರಿಸ್ಕೊಡೋದಕ್ಕೆ ಇಂಥ ಒಂದು ಕೆಲಸವನ್ನ ಹಿಂದೆ ನಮ್ಮ ಆಯುಕ್ತರಾಗಿದ್ದಂತಹ ಲುಕೋಸ್ ವಲ್ಲತ್ರೈ ಆರಂಭ ಮಾಡಿಸಿದ್ರು. ಅದು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರ ವಿಷಯ ಬೇರೆಯವ್ರಿಗೆ ಇನ್ನೂ ಗೊತ್ತಾಗ್ಬೇಕಾಗಿದೆ. ಆದ್ರೆ ನನಗೆ ಅಲ್ಲಿ ಹೋದ್ಮೇಲಿಂದ ಒಂದಂತೂ ಅರ್ಥವಾಗಿದ್ದು ಅಂದ್ರೆ, ನಾವು ಇಲ್ಲಿವರೆಗೂ ಕೂಡ ರಂಗಭೂಮಿಯಲ್ಲಿ ಏನ್ ಮಾಡ್ತಾ ಬಂದಿದ್ವಿ, ರಂಗ ತರಬೇತಿ ಶಿಬಿರಗಳಲ್ಲಿ ನಾವೇನ್ ಮಾಡ್ತೀವಿ, ಅದೇನೆ ಬಹುಮಟ್ಟಿಗೆ ಹೆಚ್ ಆರ್ ಡಿ ಕೋರ್ಸ್ ನಲ್ಲೂ ಕೂಡ ಇರುತ್ತೆ. ಅದರಿಂದ ಈ ಹೆಚ್ ಆರ್ ಡಿ ಅಂತ ಅನ್ನೋದು ರಂಗಭೂಮಿಯ ತರಬೇತಿ ಅನ್ನೋದು ಎರಡು ಬೇರೆ ಬೇರೆ ಅಲ್ಲ. ಪ್ರಾಯಶಃ ಎಲ್ಲಾ ಅಧ್ಯಾಪಕರಿಗೂ ಕೂಡ ಒಂದು ತರಬೇತಿ ಇದಾಗ್ಲೇಬೇಕು. ಅದಕ್ಕೆ ನಾಟಕದವರನ್ನು ಬಳಸ್ಕೊಂಡ್ರೆ ಬಹಳ ಇನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ. ಇನ್ನು ಮ್ಯಾನೇಜ್ಮೆಂಟ್ ವಿಷಯಗಳು ಕನ್ನಡದಲ್ಲಿ ಹೆಚ್ಚು ಆಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ತಮ್ಮ ಅನಿಸಿಕೆ? ಭಾರತೀಯ ಭಾಷೆಗಳಲ್ಲೇ ಅಷ್ಟಾಗಿ ಆಗ್ತಾ ಇಲ್ಲ. ಅದರಲ್ಲೂ ಕೂಡ ಮ್ಯಾನೇಜ್ಮೆಂಟ್ ಅಂತ ಅನ್ನೋದು ಬರೀ ಕಾರ್ಪೊರೇಟ್ ಸೆಕ್ಟರ್ಗೆ ಸಂಬಂಧಪಟ್ಟಿದ್ದು ಅಂತ ನಾವು ಅಂದ್ಕೊಂಡ ಹಂಗೆ ಆಗ್ಬಿಟ್ಟಿದೆ. ಅದು ಹಾಗಲ್ಲ. ಇವತ್ತಿನ ದಿವಸ ನಮಗ್ ಬೇಕೋ ಬೇಡವೋ ಎಲ್ಲದರಲ್ಲಿಯೂ ಕೂಡ ಎಲ್ಲ ವ್ಯವಹಾರದಲ್ಲೂ ವ್ಯಾಪಾರ ಅನ್ನೋದು ಇದ್ಬಿಟ್ಟಿದೆ. ಅದನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ ನಾವು ದಡ್ಡರಾಗಿರ್ತೀವಿ, ನಾವು ಹಾಳಾಗ್ತೀವಿ. ಅದರಿಂದ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ದೇಶ ಭಾಷೆಗಳಲ್ಲಿ ತಿಳಿಸುವಂತ ಕೆಲಸನೂ ಬಹಳ ಮುಖ್ಯವಾಗಿ ಆಗ್ಬೇಕು. ಮತ್ತೆ ಅದನ್ನ ಎಲ್ಲಾ ಸ್ತರದ ಜನಗಳಿಗೂ ಕ್ಷಮಿಸಿ. ಈಗ ನಾಟಕದ ವಿಷಯಕ್ಕೆ ಬಂದ್ರು ಕೂಡ ನನಗೆ ಯಾವುದೇ ಒಂದು ಆರ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ನಮ್ಮ ದೇಶದಲ್ಲಿ ಇಲ್ವೇ ಇಲ್ಲ. ನಾವು ಒಂದ್ ಕಡೆ ಅದರಿಂದ ಏನಾಗಿರುತ್ತೆ, ಯಾವುದೋ ಒಬ್ಬ ಕಲಾಕಾರ ತನ್ನಗೆ ಎಷ್ಟು ದುಡ್ಡು ಬರಬೇಕು ಅಂದ್ರೆ, ಒಂದು ಒಬ್ಬ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಏನಾಗ್ಬೇಕು, ಒಂದು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಏನಾಗ್ಬೇಕು ಅನ್ನೋದು ಗೊತ್ತೇ ಆಗಿರೋದಿಲ್ಲ. ಅದಕ್ಕೆ ಯಾವುದೋ ಒಬ್ಬ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಬಂತು ಅಂತಂದ್ರೆ, ಆ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಗೆ ಇದರ ಎಸ್ಥೆಟಿಕ್ಸ್ ಏನು ಗೊತ್ತಿರೋದಿಲ್ಲ. ಹೀಗಾಗಿ ನಮ್ಮಲ್ಲಿ ಅದ್ಭುತವಾದಂತಹ ಕಲೆ,
ಅದ್ಭುತವಾದ ನಾಟಕಗಳು. ನಾವು ಎಷ್ಟು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಎಲ್ಲ ಖರ್ಚು ಮಾಡಿ ದೊಡ್ಡ ಒಳ್ಳೊಳ್ಳೆ ನಾಟಕದ ಪ್ರೊಡಕ್ಷನ್ ಮಾಡ್ತಾರೆ, ಅದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಕ್ಕಾಗಿರೋದಿಲ್ಲ. ಅದಕ್ಕೆ ಆ ನಾಟಕಕ್ಕೆ ಪ್ರೇಕ್ಷಕರಿಂದಲೇ ನಾವು ಹೇಗೆ ದುಡ್ಡು ಪಡಿಬೇಕು ಅನ್ನೋದು ಗೊತ್ತಾಗಿರೋದಿಲ್ಲ. ಅದರಿಂದ ಒಂದು ಮ್ಯಾನೇಜ್ಮೆಂಟ್ ಅಂತ ಅನ್ನೋದು ಎಲ್ಲಾ ಫೀಲ್ಡ್ ನಲ್ಲೂ ಇವತ್ತಿನ ದಿವಸ ಬೇಕಾಗಿರುವಂತದ್ದು. ಸೊ ಅದರಿಂದ ಆರ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯ. ಅದನ್ನ ರಂಗಭೂಮಿಯವರು ಕಲ್ತ್ಕೊಳ್ಬೇಕು, ಮತ್ತೆ ರಂಗಭೂಮಿಯ ಕಡೆಯಿಂದ ಮ್ಯಾನೇಜ್ಮೆಂಟ್ ನವರು ಕಲ್ತ್ಕೊಳ್ಬೇಕಾದದ್ದು ಇದಾವೆ. ಸರಿ ಸರಿ, ಈ ತರದ್ ಆಗ್ಬೇಕು ಅಂತಂದ್ರೆ ಅದು ದೇಶ ಭಾಷೆಗಳಲ್ಲಿ ಆದಾಗ ಮಾತ್ರ ಸಾಧ್ಯ ಅನ್ನುವಂಥದ್ದು. ಈ ಜೆ ಶ್ರೀನಿವಾಸ ಮೂರ್ತಿ ಅವರ ಒಂದು ವ್ಯಕ್ತಿತ್ವದ ಆಯಾಮವನ್ನ ನಾವು ಗುರುತಿಸೋದಾದ್ರೆ, ಒಂದು ಸಂಸ್ಕೃತ, ಒಂದು ರಂಗಭೂಮಿ, ಮತ್ತೊಂದು ಕನ್ನಡ. ಯಾಕೆಂದ್ರೆ ತಾವು ಸಂಸ್ಕೃತದ ಉಪನ್ಯಾಸಕರಾಗಿ ಕನ್ನಡದಲ್ಲಿ ತಾವು ಸಂಶೋಧನೆಯನ್ನ ಮಾಡಿ PhDಯನ್ನು ಮಾಡಿದಿರಿ, ಇದು ಹೇಗೆ ಸಾಧ್ಯ ಆಯ್ತು ಅಂತ ತಿಳ್ಕೊಬೇಕು ನಾನು. ಅದ ಇರೋದ್ರಿಂದಲೇ ಸಾಧ್ಯ ಆಗಿದೆ ನೋಡಿ. ಇದು ಬಹಳ ಏನೇನೋ ಮಿಸ್ನೋಮರ್ಸ್ ಇದ್ದಾವೆ ನಮ್ಮಲ್ಲಿ. ನನಗೆ ಪಾಠ ಮಾಡಿದಂತಹ ಅಧ್ಯಾಪಕರುಗಳು ಇದ್ದಾರಲ್ಲ, ಒಬ್ರು MV ಚಕ್ರವರ್ತಿಗಳು ಅಂತ ಗಾಂಧಿನಗರ್ ಹೈಸ್ಕೂಲ್ನಲ್ಲಿ, ಆಮೇಲೆ ನಮ್ಮ ಅವರಿಗೆ ನನ್ನ ತಾತಂದ್ರಾಗ್ಬೇಕು ದತ್ತಾತ್ರೇಯ ಶಾಸ್ತ್ರಿಗಳು ಅಂತ, ಇವರುಗಳು ಯಾರು ಕೂಡ ಸಂಸ್ಕೃತ ಬೇರೆ ಕನ್ನಡ ಬೇರೆ ಅಂತ ಹೇಳಿದವರು ಅಲ್ವೇ ಅಲ್ಲ. ಕನ್ನಡ ಸಂಸ್ಕೃತ ಉಭಯ ಭಾಷಾ ಪಂಡಿತರು. ರನ್ನನ ಗದಾಯುದ್ಧವನ್ನ, ವೇಣಿ ಸಂಹಾರ ನಾಟಕವನ್ನ ನನಗೆ ಒಟ್ಟೊಟ್ಟಿಗೆ ಪಾಠ ಮಾಡಿದವರು. ಅದ್ರಿಂದ ಇವೆರಡು ಬೇರೆ ಅಂತ ಯಾವತ್ತಿಗೂ ನನಗೆ ಅನಿಸಿದ್ದೇ ಇಲ್ಲ. ಇದು ಒಂದು ರಾಜಕೀಯ ಪ್ರೇರಿತವಾಗಿ ಯಾವುದೋ ಬೇರೆ ಇನ್ನೇನನ್ನೋ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಕನ್ನಡ ಸಂಸ್ಕೃತ ಅನ್ನೋ ವಿರೋಧವನ್ನ ಸೃಷ್ಟಿ ಮಾಡಿದೆ. ಈ ಕನ್ನಡ ಕಾವ್ಯ ಭಾಷೆ ಮತ್ತು ಸಂಸ್ಕೃತ ನೀವೇನು ಸಂಶೋಧನೆ ಮಾಡಿದ್ರಲ್ಲ, ಅದರ ಬಗ್ಗೆ ಒಂದು ಪುಟ್ಟ ಮಾಹಿತಿ. ಒಂದು ಕನ್ನಡದ ಕಾವ್ಯ ಭಾಷೆ ಅಂತ ಅನ್ನೋದೇನೆ ಅದು ಸ್ಟೈಲಿಸ್ಟಿಕ್ಸ್, ಶೈಲಿಶಾಸ್ತ್ರದ ಒಂದು ಕಲ್ಪನೆ. ಮೂಲತಃ ಭಾರತೀಯವಾದಂತಹ ಒಂದು ಭಾಷಾಶಾಸ್ತ್ರವಿದೆ, ಅದು ನಮ್ಮ ಕಾವ್ಯದ ಕುರಿತಾದ ಚರ್ಚೆಗಳಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಎನ್ನುವುದು. ಅದಕ್ಕೆ ವ್ಯಾಪಕವಾಗಿ ಅದು ಸಂಸ್ಕೃತಕ್ಕೆ ಮಾತ್ರ ಅನ್ವಯಿಸಬೇಕಾದ್ದಿಲ್ಲ, ಕನ್ನಡಕ್ಕೆ ಮತ್ತು ಕನ್ನಡ ಅಂತಂದ್ರು ಹಳಗನ್ನಡಕ್ಕಷ್ಟೇ ಅಲ್ಲ, ಆಧುನಿಕವಾದ ಕನ್ನಡಕ್ಕೆ ಎಲ್ಲ ಕಾಲದ ಭಾರತೀಯ ಭಾಷೆಗಳಿಗೆ ಅದು ಸಂಬಂಧಿತವಾದದ್ದು ಅನ್ನುವ ಒಂದು ಪ್ರಿಮೈಸ್ ಇದೆ. ಹಾಗಾಗಿ ಕನ್ನಡದ ಕಾವ್ಯ ಭಾಷೆ ಅಂತಂದಾಗ ಕನ್ನಡ ಭಾಷೆ ಅಷ್ಟೇ ಅಲ್ಲ, ಅದನ್ನು ಕಾವ್ಯವಾಗಿ ತೆಗೆದುಕೊಂಡು ಬರುವಾಗ ಸಂಸ್ಕೃತ ಯಾವ್ಯಾವ ಹಂತದಲ್ಲಿ ಕೆಲಸ ಮಾಡಿದೆ, ಅದು ತನ್ನ ಅಕ್ಷರಗಳನ್ನ ಒಟ್ಟಿಗೆ, ಇವಾಗ ವ್ಯಾಘ್ರ ಅಂತಂದಾಗೂ ಹುಲಿ ಅಂತಂದಾಗೂ ಎಂಥ ವ್ಯತ್ಯಾಸ ಇರುತ್ತೆ ಅಂತ ಕುವೆಂಪುನ ಒಂದ್ ಕಡೆಯಲ್ಲಿ ಆ ಮಾತನ್ನ ಹೇಳ್ತಾರೆ. ವ್ಯಾಘ್ರ ಅಂತನ್ನುವಾಗ ಆ ಮಹಾಪ್ರಾಣ, ರೇಫ ಇವುಗಳಿಂದೆಲ್ಲ ಸಂಸ್ಕೃತ ಪದ ತೆಗೆದುಕೊಂಡು ಬಂದ್ರು ಕೂಡ ನನಗೆ ಅದಕ್ಕೆ ಒಂದು ವಿಶೇಷವಾದ ಗತ್ತು ಇರೋದಕ್ಕೆ ಸಾಧ್ಯ. ಹಾಗೆ ಅದ್ರ ಜೊತೆಯಲ್ಲಿ ಇವಾಗ ಯೋಗಿ ಜೋಗಿ ಶಬ್ದಶಃ ತಗೊಂಡ್ರೆ ಒಂದೇ ಅರ್ಥ, ಆದ್ರೆ ಯೋಗಿ ಜೋಗಿ ಜಂಗಮರೆಲ್ಲ ಅಂತಂದಾಗ ಯೋಗಿ ಅಂತಂದಾಗ ಒಂದು ಬೇರೆ ಅರ್ಥವು, ಅದರ ತದ್ಭವವಾದ ಜೋಗಿ ಅನ್ನೋದಕ್ಕೆ ಬೇರೆ ಒಂದು ರೀತಿ ಅಂತ. ಒಂದು ಪದದ ಹಂತದಲ್ಲಿ, ವಾಕ್ಯದ ಹಂತದಲ್ಲಿ ಮತ್ತು ವಾಕ್ಯೋತ್ತರ ಅಂಶಗಳಲ್ಲೂ ಕೂಡ ನನಗೆ ಸಂಸ್ಕೃತ ಬಹಳ ಕ್ರಿಯೇಟಿವ್ ಆದಂತಹ ಕೆಲಸವನ್ನ ಮಾಡಿದೆ. ಅದನ್ನ ಯಾರಿಗೆ ಅದನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗಿದೆಯೋ ಅವರು ಚೆನ್ನಾಗಿ ಬಳಸಿದ್ದಾರೆ. ಬೇಂದ್ರೆ ಒಂದು ಮಾತನ್ನ ಹೇಳ್ತಾರೆ, ಕನ್ನಡ ಮತ್ತು ಸಂಸ್ಕೃತದ ಸಂಬಂಧ ಅಂತ ಅನ್ನೋದು ಇದು ದೇವ ಮಾನವ ಸಂಬಂಧ. ಹಾಗೆ ಇರೋದ್ರಿಂದಲೇನೆ ಒಂದೇ ತಾಯಿಯ ಮಕ್ಕಳು ಇಬ್ಬರು ಕೂಡ ನನಗೆ, ಆದ್ರೂ ಕೂಡ ಅವುಗಳಲ್ಲಿ ಜಗಳ ಇದೆ. ಹಾಗೆ ಅಂತಂದ್ರೆ ದಾಯಾದಿ ಸಂಬಂಧ ಇದ್ದ ಕಡೆಯಲ್ಲಿ ಜಗಳ, ಸಂಬಂಧ ಇರೋ ಕಡೆಯಲ್ಲಿ ಜಗಳ, ಸಂಬಂಧ ಎಲ್ಲಿದ್ರೆ ಜಗಳ ಎಲ್ಲಿರುತ್ತೆ. ಶ್ರೀನಿವಾಸ ಮೂರ್ತಿ ಅವರೇ, ತುಂಬಾ ಸೊಗಸಾಗಿ ಹೇಳಿದ್ರಿ, ತಮ್ಮ ಅನುಭವವನ್ನ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ತಮಗೂ ಕೂಡ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.